ಬಿಸ್ಲರಿ ಮಾರ್ತಾ ಇದ್ದ ದಿನಗಳು ಮರ್ತಿದ್ದೀರಾ? ಬಂದ ದಾರಿ ಮರೆಯಲ್ಲ ನಾನು. ನೀವು ಹೀರೋ ಆಗ್ತೀರಾ ಅಂತ ನಿಮ್ಮ ತಂದೆ ಭವಿಷ್ಯ ಹೇಳಿದ್ರಾ? ಇಲ್ಲ. ರಿಷಬ್, ರಾಜ್ ಮತ್ತೆ ರಕ್ಷಿತ್ ಬಿಟ್ಟು ಬೇರೆ ಯಾರಿಗೆ ಡೈರೆಕ್ಷನ್ ಮಾಡ್ತೀರಿ? ಕತೆ ಯಾರಿಗೆ ಸೂಟ್ ಆಗುವಂತದ್ದು ಬರುತ್ತೆ ನನಗೆ ಅಂತ ಅದು ಅವರಿಗೆ ಡೈರೆಕ್ಷನ್ ಮಾಡ್ತೀನಿ. ಕೆಜಿಎಫ್, ಕಾಂತಾರ ನಡುವೆ ಯಾವುದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಕೆಜಿಎಫ್ ಬೇರೆನೇ ಮೈಲುಗಳನ್ನು ಸೆಟ್ ಮಾಡಿರುವಂಥ ಸಿನಿಮಾ, ಕಾಂತಾರ ಈಗ ಶುರುವಾಗಿದೆ ಅಷ್ಟೇ, ಜನ ಮಾತಾಡ್ತಿದ್ದಾರೆ. ಯಾವ ಸಿನಿಮಾಗೂ ಯಾವ ಸಿನಿಮಾನ ಕಂಪೇರ್ ಮಾಡಬಾರ್ದು ಇವತ್ತು. ರಿಷಬ್ ಶೆಟ್ಟಿ ತನಗೆ ಡೈರೆಕ್ಟರ್ ಆಗಿ ಎಷ್ಟು ಅಂಕ ಕೊಡ್ತೀರಾ 10ರಲ್ಲಿ? ನಾನು ನನ್ನ ಲೆಕ್ಕಾಚಾರಕ್ಕೆ ಹಿಡಿಯಲ್ಲ. ರಿಷಬ್, ರಾಜ್ ಶೆಟ್ಟಿ ಮತ್ತು ರಕ್ಷಿತ್ ಶೆಟ್ಟಿ ಯಾರು ಬೆಸ್ಟ್ ಡೈರೆಕ್ಟರ್? ರಿಷಬ್ ಶೆಟ್ಟಿಯನ್ನು ಬಿಟ್ಟು ಮಿಕ್ಕಿದ ಇಬ್ರು ಬೆಸ್ಟ್ ಡೈರೆಕ್ಟರ್. ರಿಷಬ್ ಶೆಟ್ಟಿ ಯಾರಿಗೆ ಹೆದರ್ತಾರೆ? ಹೆಂಡತಿ, ಪ್ರೊಡ್ಯೂಸರು, ದೈವ? ದೈವಕ್ಕೆ. ಇವರ ಬಗ್ಗೆ ಒಂದು ಪದದಲ್ಲಿ ಉತ್ತರಿಸಿ. ರಕ್ಷಿತ್ ಶೆಟ್ಟಿ ಅದ್ಭುತ ಗೆಳೆಯ. ಸುದೀಪ್ ನಾನು ಫ್ಯಾನ್ ಅವರು. ರಾಜ್ಬೀರ್ ಶೆಟ್ಟಿ ಅದ್ಭುತ ಬರಹಗಾರ. ಯಶ್ ಟ್ರೆಂಡ್ ಸೆಟ್ಟರ್. ರಮ್ಯಾ ಹಳೆ ಕ್ರಶ್. ಪುನೀತ್ ರಾಜ್ಕುಮಾರ್ ಇನ್ಸ್ಪಿರೇಷನಲ್. ಉಪೇಂದ್ರ ಡೆಫಿನೆಟ್ಲಿ ಇನ್ಸ್ಪಿರೇಷನಲ್. ನರೇಂದ್ರ ಮೋದಿ ಅದ್ಭುತ ನಾಯಕ. ರಾಹುಲ್ ಗಾಂಧಿ ನೋ ಕಮೆಂಟ್ಸ್. ಫೇವರಿಟ್ ಹೀರೋಯಿನ್ ರಮ್ಯಾ ಅವರು. ನಿಮ್ಮ ಪ್ರಕಾರ ಬೆಸ್ಟ್ ಸಿಎಂ ಯಾರು? ಸಿದ್ದು, HDK, ಬೊಮ್ಮಾಯಿ? ನೋ ಕಮೆಂಟ್ಸ್.